ಬಿಡುಗಡೆ ಆದ ಪಟ್ಟಿಯ ಫೈನಲ್ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ರಾಜ್ಯಪಾಲರಿಂದ ಅಂತಿಮ ಮುದ್ರೆ ಅಷ್ಟೇ ಬಾಕಿ ಇದೆ ಈಗಾಗಲೇ ರಿಲೀಸ್ ಆಗಿರುವಂತ ಪಟ್ಟಿ ಏನಿದೆ ಅದೇ ಫೈನಲ್ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಖಾತೆ ಹಂಚಿಕೆ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆಗಿದೆ ಅದೇ ಆಲ್ಮೋಸ್ಟ್ ಫೈನಲ್ ಅಂತ ಹೇಳಿಕೆ ನೀಡಿದ್ದಾರೆ ಈ ಖಾತೆ ಪಟ್ಟಿ ನಕಲಿ ಅಂತ ಟ್ವೀಟ್ ಮಾಡಿದಂತ ಕಾಂಗ್ರೆಸ್ ಗೊಂದಲಕ್ಕೆ ತೆರೆ ಎಳೆದ್ರ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಅದು ನಕಲಿ ಅದು ಅಂತ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲ ಅದೇ ಆಲ್ಮೋಸ್ಟ್ ಫೈನಲ್ ಅನ್ನೋ ಒಂದು ಮಾಹಿತಿಯನ್ನು ನೀಡುವಂತದ್ದು खाते फैनल बंद लिस्ट अदे फैनलो सो अब गवर्नर अंतिम मुद्रे आे खाते फैनल बंद लिस्ट अदे फैनलो सो अब गवर्नर अंतिम मुद्रे आे खाते फैनल बंद लिस्ट अदे फैनलो सो अब गवर्नर अंतिम मुद्रे आे खाते फैनल बंद लिस्ट अदे फैनलो सो अब गवर्नर अंतिम गोंदल के तेरे सतीश जारकिहोळि प्रश्ने मूडता इदे खाते हंचिके विचार पट्टी रिलीज आगिद्यो अदे फाइनल अंत सतीश जारकिहोळि अवरु हेळिकेयन्न कोट्टिद्दारे इन प्रसन्न मत्तष्टु माहितियन्न कोड्ता होग्तारे प्रसन्न खाते हंचिके विचारवे सद्यक्के दोड्ड मट्टदल्लि चर्चे आग्ता इरोदु सतीश जारकिहोळि अवरु कूड हेळिकेयन्न कोडुव मूलक स्पष्टपडिसिद्दारे ईग खातेगे संबंधपट्टंते एनु पट्टि रिलीज़ आगिद्यो अदे फैनल अंत हेळि ಹೌದು ಮನುಶ್ರೀ ಈಗಾಗಲೇ ಈ ಒಂದು ಸಂಭವನೀಯ ಖಾತೆಗಳ ಪಟ್ಟಿ ರಾಜಭವನಕ್ಕೂ ಕೂಡ ತಲುಪಿದೆ ಬಹುತೇಕ ನಿನ್ನೆ ರಾತ್ರಿಯೇ ಇದಕ್ಕೆ ರಾಜ್ಯಪಾಲರ ಅಂಕಿತ ಮುದ್ರೆ ಬೀಳಬೇಕಾಗಿತ್ತು ಆದರೆ ರಾಜ್ಯಪಾಲರು ಹೊರ ರಾಜ್ಯದ ಪ್ರವಾಸದಲ್ಲಿ ಇರುವಂತ ಕಾರಣಕ್ಕೋಸ್ಕರ ಇದುವರೆಗೂ ಕೂಡ ರಾಜ್ಯಪಾಲರಿಂದ ಅಂಕಿತವನ್ನ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ ಈ ಮೊದಲೇ ಈ ಒಂದು ಪಟ್ಟಿ ಇದೀಗ ರಿಲೀಸ್ ಆಗಿರೋ ಕಾರಣಕ್ಕೋಸ್ಕರ ಹಲವಾರು ಮಂದಿ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ರಾಜಭವನಕ್ಕೆ ತಲುಪಿರುವಂತ ಪಟ್ಟಿಯ ಪ್ರಕಾರವೇ ನಡೆದಿದ್ದ ಆದರೆ ಬಹುತೇಕ ಎಂಬಿ ಪಾಟೀಲ್ ಅವರಿಗೆ ಐಟಿಬಿಟಿಯ ಖಾತೆಯ ಜೊತೆ ಜೊತೆಗೆ ಅವರು ಈಗ ವಹಿಸಿದಂತಹ ಪ್ರಮುಖವಾದಂತಹ ಖಾತೆಯನ್ನು ಕೂಡ ಬೇರೆಯವರಿಗೆ ವರ್ಗಾಯಿಸುವಂತ ಸಾಧ್ಯತೆ ಇದೆ ಐಟಿಬಿಟಿ ಖಾತೆ ಪ್ರಿಯಾಂಕರ್ಗೆ ಅವರ ಪಾಲಾಗುವಂತ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಆರೋಗ್ಯ ಖಾತೆ ದಿನೇಶ್ ಗುಂಡೂರಾವ್ ಅವರ ಪಾಲಾಗುವಂತ ಸಾಧ್ಯತೆ ಇದೆ ರಾಮಲಿಂಗ ರೆಡ್ಡಿ ಅವರು ಅನಿವಾರ್ಯವಾಗಿ ಸಾರಿಗೆ ಇಲಾಖೆಯನ್ನ ಒಪ್ಪಿಕೊಳ್ಳಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾದರೂ ಕೂಡ ಆಶ್ಚರ್ಯವಿಲ್ಲ ಈಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಬಹುತೇಕ ಇವತ್ತು ರಾತ್ರಿ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ದೆಹಲಿಯಿಂದ ರಾಜ್ಯಪಾಲರು ವಾಪಸ್ ಆದ ತಕ್ಷಣವೇ ಈ ಒಂದು ಖಾತೆಗಳ ಪಟ್ಟಿಗೆ ರಾಜ್ಯಪಾಲರ ಅಂಕಿತ ಬೀಳುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳನ್ನ ರೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಇದೀಗ ರಾಮಲಿಂಗ ರೆಡ್ಡಿ ಅವರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಮೂಲಕ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಮಲಿಂಗ ರೆಡ್ಡಿ ಅವರನ್ನ ಇದುವರೆಗೂ ಕೂಡ ಮಾತುಕತೆಯನ್ನ ಮಾಡಿಲ್ಲ ಮತ್ತು ಖಾತೆಯನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತ ಒಂದು ಅಥವಾ ಭರವಸೆಯನ್ನ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗ ರೆಡ್ಡಿ ಅವರ ಜೊತೆ ಚರ್ಚೆ ಮಾಡಿ ಅಕಸ್ಮಾತ್ ರಾಮಲಿಂಗ ರೆಡ್ಡಿ ಅವರು ಒಪ್ಪದೆ ಹೋದ್ರೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗುತ್ತೆ ಮತ್ತೆ ಹೊಸ ಒಂದು ಬದಲಾವಣೆಗಳನ್ನು ಮಾಡಿ ಅದನ್ನ ರಾಜಭವನಕ್ಕೆ ತಲುಪಿಸಬೇಕಾಗುತ್ತೆ ರಾಜಭವನದಲ್ಲಿ ರಾಜ್ಯಪಾಲರಿಂದ ಅಂಕಿತ ಬೀಳೋ ತನಕವೂ ಕೂಡ ಖಾತೆಗಳನ್ನು ವ್ಯತ್ಯಾಸ ಮಾಡುವಂತಹ ಒಂದು ಸಾಧ್ಯತೆಗಳು ಇನ್ನೂ ಕೂಡ ಅವಕಾಶ ಇದ್ದೇ ಇದೆ ಈ ಕಾರಣಕ್ಕೋಸ್ಕರ ಇದೀಗ ರಾಮಲಿಂಗ ರೆಡ್ಡಿ ಅವರು ತಮ್ಮ ವಾದವನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಮಂಡಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆಯನ್ನು ಒಪ್ಪಿಕೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಲ್ಲಿ ಇರುವಂತಹ ನಷ್ಟಗಳ ಬಗ್ಗೆ ತನಗೆ ಗಮನಕ್ಕಿದೆ ಮತ್ತು ಉಳಿದಂತಹ ಜೂನಿಯರ್ಸ್ಗಳಿಗೆ ಪ್ರಬಲ ಖಾತೆಯನ್ನು ಕೊಟ್ಟಿದ್ದೀರಿ ಸಣ್ಣ ಸಣ್ಣ ಖಾತೆಗಳನ್ನು ತನಗೆ ಕೊಟ್ಟಿದ್ದೀರಿ ಮತ್ತು ಈಗ ತಾನೇ ಮೊದಲ ಬಾರಿ ಸಚಿವರಾದಂತವರಿಗೂ ಕೂಡ ಪ್ರಬಲ ಖಾತೆಗಳನ್ನು ಕೊಟ್ಟು ಸಾರಿಗೆ ಇಲಾಖೆಯನ್ನು ಮಾತ್ರ ತನಗೆ ಕೊಟ್ಟದ್ರ ಬಗ್ಗೆ ರಾಮಲಿಂಗ ರೆಡ್ಡಿ ಅವರಿಗೆ ನಿಜಕ್ಕೂ ಕೂಡ ಬೇಸರ ಇದೆ ನಿನ್ನೆ ಸಂಜೆಯಿಂದಲೂ ಕೂಡ ರಾಮಲಿಂಗ ರೆಡ್ಡಿ ಅವರು ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನ ನಿನ್ನೆ ರಾತ್ರಿಯೇ ತಂದಿದ್ದಾರೆ ಇವತ್ತಿನ ತನಕವೂ ಕೂಡ ಸಿದ್ದರಾಮಯ್ಯ ಅವರು ಒಂದಷ್ಟು ಬದಲಾವಣೆ ಮಾಡುವಂತ ಸಾಧ್ಯತೆ ಇದ್ದೇ ಇತ್ತು ಆದರೆ ಮುಖ್ಯಮಂತ್ರಿಗಳು ಆ ಒಂದು ಸಾರಿಗೆ ಇಲಾಖೆಯನ್ನ ಬದಲಾವಣೆ ಮಾಡದೇ ಇರೋದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅಂತಿಮವಾಗಿ ರಾಮಲಿಂಗ ರೆಡ್ಡಿ ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಪ್ಪಿಕೊಳ್ಳಬೇಕಂತ ಪರಿಸ್ಥಿತಿ ಬಂದರೂ ಬರಬಹುದು ಅನ್ನುವಂತ ಬೆಳವಣಿಗೆಗಳು ನಡೀತಾ ಇದ್ದಾವೆ ಶಮಂತ ಹಾಗೂ ಮಧುಶ್ರೀ ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿ